ಜಿಲ್ಲೆಯಲ್ಲಿ ಕ್ಷಯರೋಗಿಗಳ ಸಂಖ್ಯೆ ಲಕ್ಷದಲ್ಲಿ 200 ಜನರಿಗೆ ಕಂಡು ಬರುತ್ತಿದ್ದು ಸೂಕ್ತ ರೀತಿಯ ಚಿಕಿತ್ಸೆ ಪಡೆಯದಿರುವುದೇ ಈ ರೋಗ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡ ವಿಶ್ವ ಕ್ಷಯರೋಗ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೀರ್ಘಕಾಲದ ಚಿಕಿತ್ಸೆ ಪಡೆದಾಗ ಮಾತ್ರ ಕ್ಷಯರೋಗದಿಂದ ಗುಣಮುಖರಾಗಲು ಸಾಧ್ಯವಿದೆ. ಹಾಗಾಗಿ ಜನ ಜಾಗೃತರಾಗಿ ಕ್ಷಯರೋಗಕ್ಕೆ ಸೂಕ್ತ ಸಮಯದಲ್ಲಿ ಪೂರ್ಣ ಚಿಕಿತ್ಸೆಯನ್ನ ಪಡೆಯುವ ಮೂಲಕ ರೋಗದಿಂದ ಮುಕ್ತರಾಗಬೇಕೆಂದು ಹೇಳಿದರು. ರಾಯಚೂರಲ್ಲಿ ನಾನು ಬಂದ ನಂತರ ನೋಡುವ ಒಂದು ಒಂದು ಸಮಸ್ಯೆ ಏನಂದ್ರೆ, ಇಲ್ಲಿ ಟಿಬಿದು ಇನ್ಸಿಡೆನ್ಸ್ ತುಂಬ ಜಾಸ್ತಿ ಇದೆ. ಪ್ರತಿ ಲಕ್ಷ ಪಾಪ್ಯುಲೇಷನ್ಗೆ 200 ಸುಮಾರು ಹತ್ತಿರ ಟಿಬಿ ಕೇಸಸ್ ಬರ್ತಾ ಇದೆ. ಇನ್ಸಿಡೆನ್ಸ್ ಆಫ್ ಟಿಬಿ ತುಂಬ ಜಾಸ್ತಿ ಇದೆ. ಸೊ ಟಿಬಿ ಟ್ರೀಟ್ಮೆಂಟು ಸರಿಯಾಗಿ ಮಾಡಲಾಗಿರುವ ಕಾರಣದಿಂದ ಅದು ಕೇಸಸ್ನು ಜಾಸ್ತಿ ಆಗ್ತಾ ಇದೆ, ಹೊಸ ಕೇಸಸ್ನು ಜಾಸ್ತಿ ಆಗ್ತದೆ, ಮತ್ತೆ ರಿಲ್ಯಾಪ್ಸ್ ಹಳೆಯ ಕೇಸು ಮತ್ತೆ ಬರುವುದು ಕೂಡ ಜಾಸ್ತಿ ಆಗ್ತಾ ಇದೆ. 9 ತಿಂಗಳು ಅಲ್ಲಾದರೆ 12 ತಿಂಗಳು ಇರುವ ಟ್ರೀಟ್ಮೆಂಟ್ ಇದೆ. ಇದು ದೈನಂದಿನ ಹಾಸ್ಪಿಟಲಲ್ಲಿ ಬಂದು ಮೆಡಿಸಿನ್ಸ್ ತಗೊಳ್ಳುವ ಒಂದು ಡಿಸೀಸ್ ಇದು. ಸೊ ಅದು ಕಂಪ್ಲೀಷನ್ ಆಗ್ತಾ ಇದೆ. ಸೊ ಈ ಟಿಬಿಯಲ್ಲಿ, ಈ ಟಿಬಿ ದಿನದಲ್ಲಿ ಐ ವುಡ್ ಪರ್ಸ್ನಲಿ ರಿಕ್ವೆಸ್ಟ್, ಪ್ರತಿ ವರ್ಷ ಈ ಹೆಂಗೆ ಮಾಡ್ತಾ ಇದೆ, ಎಲ್ಲರೂ ಟಿಬಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಇಟ್ ಶುಡ್ ಬಿ ಕಂಪ್ಲೀಟ್. ಕಂಪ್ಲೀಟ್ ಆಗಿಲ್ಲ ಅಂದರೆ ರಿಲ್ಯಾಪ್ಸ್ ಬರುತ್ತೆ, ಮತ್ತೆ ರೋಗ ಬರುತ್ತೆ, ಮತ್ತೆ ಅರ್ಧ ಮುರುಕಾದಲ್ಲಿ ಅದು ಬಿಟ್ಬಿಟ್ರೆ ವಾಟ್ ಹ್ಯಾಪನ್ಸ್ ಇಸ್ ಟಿಬಿ ಇನ್ನೂ ಜೋರಾಗಿ ಬಂದ್ಬಿಡುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆರಂಭವಾದ ಜಾಗೃತಿ ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಜಾಥಾದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ ಜಹಾರ್ ಖಾನಂ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ಲಕ್ಷ್ಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು.